Hey guys, welcome back to the channel. So, ivattina ee video dalli namage WrestleMania 40 alli Rock versus Roman Reigns avara naduve match aagutta. Match aadru kuda aa match namage championship ge nododikke sigutta athava non title match aagutta anodr bagge sampurna maahitina tiliskoortini. Video tumbaa interesting aagirutte. Banni video na shuru maadana. Modalnedagi ee story ella shuru aagodu nimge gottirabodu ellinda anta Bloodline storyline prarambha aadaginda. Ellaru kuda ankondirtivi Wrestle WrestleMania 39 ಒಂದು ಬೆಸ್ಟ್ ಜಾಗ ನಮಗೆ ಅಲ್ಲೇ ರಾಕ್ ವರ್ಸಸ್ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ. ಯಾಕಂದ್ರೆ WrestleMania 49 ಹಾಲಿವುಡ್ ಥೀಮ್ ಅಲ್ಲಿ ನಡೆಯುತ್ತಿರೋದ್ರಿಂದ ನಮ್ಮ ರಾಕ್ ಅವರು ಕೂಡ ಹಾಲಿವುಡ್ ಅಲ್ಲಿ ಬಿಲಾಂಗ್ ಆಗಿರೋದ್ರಿಂದ ಅವರು 100% ಬಂದೇ ಬರ್ತಾರೆ WrestleMania 39 ಗೆ ಅಂತ ಎಲ್ಲರೂ ಕೂಡ ಕಾಯ್ತಾ ಕೂತ್ಕೊಂಡಿದ್ವಿ. ಬಟ್ ಇನ್ನೇನು ಬರಬೇಕು ಅಷ್ಟೊತ್ತಿಗೆ ಪ್ಲಾನ್ಸ್ ಎಲ್ಲ ಚೇಂಜ್ ಆಗಿ ನಮಗೆ WrestleMania 39 ಅಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಅಂಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಅಂಡ್ ವೈಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಿಕ್ಕೆ ಸಿಕ್ತು. ಅಂಡ್ ಅಲ್ಲಿ ನಮ್ಮೆಲ್ಲರಿಗೂ ಕೂಡ ತುಂಬಾನೇ ಡಿಸಪಾಯಿಂಟ್ ಆಯ್ತು. ಇವನ್ ನಮ್ಮ ರಾಕ್ ಅವರು WrestleMania 39 ನ ನೈಟ್ 1 ಮುಗಿದ್ಮೇಲೆ ವಿಡಿಯೋ ಮಾಡಿ ತಿಳಿಸಿದ್ರು, ನಾನು ಎಲೆಗೆ ಬರ್ತಾ ಇದ್ದೀನಿ, ಸೊ ನಾನು ಬಂದೇ ಬರ್ತೀನಿ ಅಂತ ವಿಡಿಯೋ ಮಾಡಿ ತಿಳಿಸಿದ್ದು. ಆ ವಿಡಿಯೋನ ನಾನು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ನಮ್ಮ ರಾಕ್ ಅವರು ಏನೇನು ಹೇಳಿದ್ದಾರೆ ಅಂತ. ನೈಟ್ 2 ಗೆ ಬಂದೇ ಬರ್ತಾರೆ ಅಂತ ನಾನು ಕೂಡ ಸಖತ್ತು ಕಾಯ್ತಾ ಇದ್ದೆ. ಬಟ್ ಅದು ಯಾವುದೇ ರೀತಿಯ ವಿಚಾರಗಳು ನಮಗೆ WrestleMania 2 ಅಲ್ಲಿ ನೋಡೋದಿಕ್ಕೆ ಸಿಗಲಿಲ್ಲ. ಅಂಡ್ ಇದರಿಂದ ನನಗಂತೂ ತುಂಬಾನೇ ಬೇಜಾರಾಗಿ ನಾನಂತೂ ಅನ್ಕೊಂಡಿದ್ದೆ ಇನ್ನ ನಮಗೆ ರಾಕ್ ವರ್ಸಸ್ ರೋಮನ್ ರೈನ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗೋದಿಲ್ಲ. WrestleMania 39 ಹಾಲಿವುಡ್ ಥೀಮ್ ಅಲ್ಲಿ ನಡೀತಾ ಇದೆ, ಅಲ್ಲಿಗೆ ನಮ್ಮ ರಾಕ್ ಅವರು ಬಂದಿಲ್ಲ ಅಂದ್ರೆ ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡೋದಿಕ್ಕೆ WrestleMania 40 ಗೆ ಯಾಕೆ ಬರೋದಕ್ಕೆ ಹೋಗ್ತಾರೆ? WrestleMania 40 ಫಿಲಿಡೆಲ್ಫಿಯಾದಲ್ಲಿ ನಡೀತಾ ಇದೆ, ಸೊ WrestleMania 40 ಗೆ ಬರೋಕೆ ಚಾನ್ಸ್ ಇಲ್ಲ. WrestleMania 40 ಅಲ್ಲೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಸಿಂಪಲ್ ಆಗಿ ಕೋಡಿ ರೋಡ್ಸ್ ಅವರ ವಿರುದ್ಧನೇ ಮತ್ತೊಮ್ಮೆ ತಮ್ಮ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ ಅಂತ ನಾನಂತೂ ಅನ್ಕೊಂಡು 100% ಫಿಕ್ಸ್ ಆಗಿ ಕೂತ್ಕೊಂಡಿದ್ದೆ. ಬಟ್ ಇಲ್ಲಿ ನಮಗೆ ಒಂದು ದೊಡ್ಡ ಟ್ವಿಸ್ಟ್ ನೋಡೋದಿಕ್ಕೆ ಸಿಗುತ್ತೆ. ಆ ಟ್ವಿಸ್ಟ್ ಏನಪ್ಪ ಅಂದ್ರೆ ನಮಗೆ ರೀಸೆಂಟ್ ಸ್ಮ್ಯಾಕ್ ಡೌನ್ ಎಪಿಸೋಡ್ ಅಲ್ಲಿ ರಾಕ್ ಅವರ ಸರ್ಪ್ರೈಸ್ ರಿಟರ್ನ್ ನೋಡೋದಿಕ್ಕೆ ಸಿಗುತ್ತೆ. ಆ ರಿಟರ್ನ್ ನನಗೆ ಜಾಸ್ತಿ ಸರ್ಪ್ರೈಸ್ ಆಗಲಿಲ್ಲ, ಆ ರಿಟರ್ನ್ ಗಿಂತ ಜಾಸ್ತಿ ಸರ್ಪ್ರೈಸ್ ಆಗಿದ್ದು ನಮ್ಮ ರಾಕ್ ಅವರು ನಮ್ಮ ಪ್ಯಾಟ್ ಮ್ಯಾಕಫಿ ಶೋ ಅಲ್ಲಿ ಬಿಚ್ಚಿಟ್ಟಂತಹ ಸತ್ಯಗಳು ನನಗೆ ಜಾಸ್ತಿ ಸರ್ಪ್ರೈಸಿಂಗ್ ಆಗಿದ್ದು. ನಮ್ಮ ರಾಕ್ ಅವರು ಹೇಳ್ತಾರೆ WrestleMania 39 ಗೆ ನನ್ನ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಫಿಕ್ಸ್ ಆಗಿತ್ತು, ನಾನು ಬರೋದು ಕೂಡ ಕನ್ಫರ್ಮ್ ಆಗಿತ್ತು, ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಬೇಡ ಅಂತ ಡಿಸಿಷನ್ ನ ತಗೊಂಡ್ವು. ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದ್ರೆ ಮುಂದಿನ ವರ್ಷ ಒಂದು ದೊಡ್ಡ ಮರ್ಜರ್ ನಡೀತಾ ಇದೆ, ಸೊ ಆ ಮರ್ಜರ್ ಎಲ್ಲ ಆದ್ಮೇಲೆ WrestleMania ಫಿಲಡೆಲ್ಫಿಯಾದಲ್ಲಿ ನಡೀತಾ ಇದೆ. ಸೊ ನಾನು ಫಿಲಡೆಲ್ಫಿಯಾದ WrestleMania ತುಂಬಾನೇ ಫ್ರೀ ಇದ್ದೀನಿ. ಮರ್ಜರ್ ಎಲ್ಲ ಆದ್ಮೇಲೆ ಕೂಡ WWE ಯೂನಿವರ್ಸ್ ಗೆ ಇನ್ನು ಕೂಡ ದೊಡ್ಡದನ್ನ ನಾವು ಕೊಡಬೇಕು ಅಂತ WrestleMania 39 ಅಲ್ಲಿ ಆಗ್ಬೇಕಾಗಿದ್ದಂತಹ ಮ್ಯಾಚ್ ನ ಕ್ಯಾನ್ಸಲ್ ಮಾಡಿದ್ವಿ ಅಂತ ನಮ್ಮ ರಾಕ್ ಅವರೇ ಒಂದು ರಿವೀಲ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂಡ್ ಅವರು ತಮ್ಮ ಶೆಡ್ಯೂಲ್ ಬಗ್ಗೆನೂ ಕೂಡ ಮಾತಾಡ್ತಾರೆ, ನನ್ನ ಶೆಡ್ಯೂಲ್ ನ ನಾನೇ ಫಿಕ್ಸ್ ಮಾಡ್ಕೋತೀನಿ, ಯಾವ ಮೂವಿ ಇದ್ರು ಕೂಡ ನನ್ನ ಶೆಡ್ಯೂಲ್ ನ ಮೇಂಟೈನ್ ಮಾಡೋದು ನಾನು, ಶೆಡ್ಯೂಲ್ ಪ್ರಾಬ್ಲಮ್ ಏನು ಕೂಡ ಇಲ್ಲ. WrestleMania 39 ಗೆ ಫಿಕ್ಸ್ ಆಗಿದ್ದಂತಹ ಮ್ಯಾಚ್ ನ ನಾವೇ ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾನ್ಸಲ್ ಮಾಡೋದಕ್ಕೆ ಮೇನ್ ರೀಸನ್ WWE ಮರ್ಜ್ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಸೊ ಮರ್ಜ್ ಆದ್ಮೇಲೆ WWE ಯೂನಿವರ್ಸ್ ಗೆ ಇನ್ನೂ ಕೂಡ ತುಂಬಾ ದೊಡ್ಡ ಒಂದು WrestleMania ಕೋಣ ಅಂತ ಹೇಳ್ಬಿಟ್ಟು ನಾವು WrestleMania 39 ನ ಮ್ಯಾಚ್ ನ ಕ್ಯಾನ್ಸಲ್ ಮಾಡ್ಕೊಂಡ್ವು. ಏನು ಕೂಡ ಪ್ರಾಬ್ಲಮ್ ಬೇಡ, WrestleMania 40 ಫಿಲಡೆಲ್ಫಿಯಾದಲ್ಲಿ ನಡೀತಾ ಇದೆ, ಅಲ್ಲಿಗೆ ನಾನು ಓಪನ್ ಆಗಿದ್ದೀನಿ ಅಂತ ನಮ್ಮ ರಾಕ್ ಅವರು ಒಂದು ಸರ್ಪ್ರೈಸಿಂಗ್ ಮಾತುಗಳನ್ನ ಆಡ್ತಾರೆ. ಇದನ್ನ ಕೇಳಿಸ್ಕೊಂಡು ಗೈಸ್ ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಯ್ತು. ಅಂಡ್ ಎಲ್ಲರೂ ಕೂಡ 100% ನಂಬೋದ್ರು WrestleMania 40 ಗೆ ರಾಕ್ ವರ್ಸಸ್ ರೋಮನ್ ರೈನ್ಸ್ ಅವರ ನಡುವೆನೇ ಮ್ಯಾಚ್ ಆಗುತ್ತೆ. ರಾಕ್ ಅವರು ತಮ್ಮ ಬಾಯಿಂದಾನೆ ಆ ವಿಚಾರನ ಬಿಚ್ಚಿಟ್ಟಿದ್ದಾರೆ ಅಂತ ಫ್ಯಾನ್ಸ್ ಗಳೆಲ್ಲರೂ ಕೂಡ ಸಖತ್ ಖುಷಿ ಆದ್ರು. ಇವನ್ ಎಂಡ್ ಓವರ್ ಅವರು WWE ನ ಖರೀದಿ ಮಾಡಿದ ಮೊದಲ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ರಾಕ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಕ್ತು. ಈಗಂತೂ ನಾನಂತೂ 100% ಫಿಕ್ಸ್ ಆಗಿದ್ದೀನಿ, ನಮಗೆ ರಾಕ್ ವರ್ಸಸ್ ರೋಮನ್ ರೈನ್ಸ್ ಅವರ ಮ್ಯಾಚ್ WrestleMania 40 ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಅಂತ. ಸೊ ಹಾಗಿದ್ರೆ ರಾಕ್ ಅವರು ಯಾವಾಗ ಮತ್ತೊಮ್ಮೆ ರಿಟರ್ನ್ ಆಗ್ತಾರೆ ಅಂತ ನೀವು ಏನಾದ್ರು ಕೇಳಿದ್ರೆ, ಎಸ್ ರೂಮರ್ಸ್ ಗಳು ಬಹಳಷ್ಟು ಬರ್ತಾ ಇದೆ. ಎಲಿಮಿನೇಷನ್ ಚೇಂಬರ್ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದೆಯಲ್ಲ, ಅಲ್ಲಿ ನಮಗೆ ಪ್ರಾಬಬ್ಲಿ ನಮ್ಮ ರಾಕ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಕ್ಕಿ ಅಲ್ಲಿಂದ WrestleMania 40 ವರ್ಗೂ ರಾಕ್ ಅವರು ರೋಮನ್ ರೈನ್ಸ್ ಅವರ ನಡುವೆ ಸ್ಟೋರಿಗೆ ಇಳಿಬಹುದು. ಸೊ ಎಲಿಮಿನೇಷನ್ ಚೇಂಬರ್ ಅಲ್ಲಿ ರಿಟರ್ನ್ ಆದಂತಹ ನಮ್ಮ ರಾಕ್ ಅವರು WrestleMania 40 ಆಗೋವರೆಗೂ ಕೂಡ ನಾರ್ಮಲ್ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ತಮ್ಮ ಅಪಿಯರೆನ್ಸ್ ನ ಕೊಟ್ಟು ಸ್ಟೋರಿ ಲೈನ್ ನ ಮುಂದುವರೆಸುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ನಾನಂತೂ ಸಖತ್ತು ಇಂಟ್ರೆಸ್ಟಿಂಗ್ ಆಗಿದ್ದೀನಿ. ಪ್ರಾಬಬ್ಲಿ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ರೋಮನ್ ರೈನ್ಸ್ ಅವರ
ಯಾವುದಾದ್ರೂ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಆ ಮ್ಯಾಚ್ ಅಲ್ಲಿ ಗೆದ್ದಂತಹ ರೋಮನ್ ರೇನ್ಸ್ ಅವರು ನನಗೆ ಇನ್ನ ಯಾವ ಅಪೋನೆಂಟ್ ಗಳು ಕೂಡ ಉಳಿದಿಲ್ಲ ಅಂತ ಒಂದು ಪ್ರೋಮೋನ ಕಟ್ ಮಾಡಬೇಕಾದ ಟೈಮ್ ಅಲ್ಲಿ ನಮಗೆ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಅದಕ್ಕಿಂತ ಮುಂಚೆ ನಮ್ಮ ರೋಮನ್ ರೇನ್ಸ್ ಅವರು ರಾಕ್ ಅವರ ನೇಮ್ ನ ಹಿಡಿದು ಕರೆದಂಗಾಗಿದೆ. ರಾಕ್ ಅವರು ಬಂದಿದ್ರು, ಬಂದಾಗ ನಾನಿರಲಿಲ್ಲ, ಸೊ ನಾನಿಲ್ದೇ ಇರುವಂತಹ ಟೈಮ್ ಅಲ್ಲಿ ರಾಕ್ ಅವರು ಬಂದಿದ್ದಾರೆ. ನನ್ನ ಫ್ಯಾಮಿಲಿಯಲ್ಲಿ ನಾನೇ ಗ್ರೇಟ್ ಅಂತ ನಮ್ಮ ರೋಮನ್ ರೇನ್ಸ್ ಅವರು ಒಂದು ಪ್ರೋಮೋನ ಕಟ್ ಮಾಡ್ತಾ ಇರಬಹುದು. ಅಂಡ್ ಆ ಮೂಮೆಂಟ್ ಅಲ್ಲಿ ನಮಗೆ ರಾಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿ ರಾಕ್ ಅವರು ರೋಮನ್ ರೇನ್ಸ್ ಅವರಿಗೆ ಚಾಲೆಂಜ್ ಮಾಡುವಂತಹ ಚಾನ್ಸಸ್ ಗಳು ಕಂಡು ಬರ್ತಾ ಇದೆ. ಅಂಡ್ ಈಗ ಇನ್ನ ಒಂದು ಪ್ರಶ್ನೆ ಇರೋದೇನಪ್ಪ ಅಂದ್ರೆ, ರಸಲ್ಮೇನಿಯಾ 40 ಅಲ್ಲಿ ನಮಗೆ ರೋಮನ್ ರೇನ್ಸ್ ಹಾಗೆ ರಾಕ್ ಅವರ ವಿರುದ್ಧ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತಾ ಅಥವಾ ನಾನ್ ಟೈಟಲ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತಾ ಅಂತ. ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಿಕ್ಕೆ ಸಿಕ್ಕರೆ ಈ ಮ್ಯಾಚ್ ಒಂಥರ ಪ್ರೆಡಿಕ್ಟೇಬಲ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ. ಚಾಂಪಿಯನ್ಶಿಪ್ ನ ರೋಮನ್ ರೇನ್ಸ್ ಅವರು ಸೋಲೋದೇ ಇಲ್ಲ, ಸೊ ರಾಕ್ ಅವರೇ ಸೋಲೋದು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ. ಬಟ್ ಗಾಯ್ಸ್, ಈ ಮ್ಯಾಚ್ ಅಲ್ಲಿ ನಮ್ಮ ರಾಕ್ ಅವರು ಕೂಡ ಗೆಲ್ಲೋ ಅಂತ ಚಾನ್ಸ್ ಇದೆ. ರಾಕ್ ಅವರು ರೋಮನ್ ರೇನ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ಗೆದ್ಕೊಂಡು ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಗೆ ಬಂದ್ಬಿಟ್ಟು ಆ ಚಾಂಪಿಯನ್ಶಿಪ್ ನ ರಿಲಿಂಗ್ ಫಿಶ್ ಮಾಡುವಂತಹ ಚಾನ್ಸಸ್ ಗಳು ಕೂಡ ಇದೆ. ಸೊ ಈ ನಾನ್ ಟೈಟಲ್ ಮ್ಯಾಚ್ ಆದ್ರೂ ಆಗ್ಲಿ, ಚಾಂಪಿಯನ್ಶಿಪ್ ಮ್ಯಾಚ್ ಆದ್ರೂ ಆಗ್ಲಿ, ಇದೊಂಥರ ನಾನ್ ಪ್ರೆಡಿಕ್ಟೇಬಲ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಸೊ ನನ್ನ ಪ್ರಕಾರ ರಸಲ್ಮೇನಿಯಾ 40 ಅಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ನಡುವೆ ಚಾಂಪಿಯನ್ಶಿಪ್ ಗೆನೆ ಮ್ಯಾಚ್ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಎಡ್ಡತನ ಯೂಸ್ ಮಾಡೋದಿಲ್ಲ ಅಂತ ಅನ್ಕೋತೀನಿ WWE. ರೋಮನ್ ರೈನ್ಸ್ ಅವ್ರನ್ನ ರಸಲ್ಮೇನಿಯಾ 40 ಗಿಂತನೂ ಮುಂಚೆ ಚಾಂಪಿಯನ್ಶಿಪ್ ನ ಸೋಲ್ಸಿದ್ರೆ ಅವರು ಸಖತ್ತು ವೀಕ್ ಆಗ್ಬಿಡ್ತಾರೆ. ಸೊ ಆ ಕೆಲಸನ ನಮ್ಮ WWE ಮಾಡೋದಿಲ್ಲ ಅಂತ ಅನ್ಕೋತೀನಿ. ಬಿಲ್ಡ್ ಮಾಡೋದಕ್ಕೆ ಹೋಗ್ತಾ ಇರೋದು ರೋಮನ್ ರೈನ್ಸ್ ವರ್ಸಸ್ ರಾಕ್ ಅವರ ಮ್ಯಾಚ್ ನ, ಇನ್ಯಾವುದು ಖಾಲಿ ಪಲಾವ್ ಮ್ಯಾಚ್ ಅಲ್ಲ. ಸೊ ರೋಮನ್ ರೈನ್ಸ್ ವರ್ಸಸ್ ರಾಕ್ ಅವರ ಮ್ಯಾಚ್ ನ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂದ್ರೆ ರೋಮನ್ ರೈನ್ಸ್ ಅವ್ರನ್ನು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ತೋರಿಸಬೇಕು, ಅದನ್ನ WWE ತೋರಿಸಿಕೊಂಡು ಬಂದಿದೆ. ಸೊ ರಸಲ್ಮೇನಿಯಾ 40 ಗಿಂತ ಮುಂಚೆ ರೋಮನ್ ರೈನ್ಸ್ ಅವ್ರು ಏನಾದ್ರು ತಮ್ಮ ಚಾಂಪಿಯನ್ಶಿಪ್ ನ ಸೋತೋದ್ರೆ ಅವರು ಎಲ್ಲಿ ಸ್ಟ್ರಾಂಗ್ ಆಗಿ ಅನ್ನಿಸ್ತಾರೆ. ಸೊ ನನ್ನ ಪ್ರಕಾರ ಮ್ಯಾಚ್ ಆದ್ರೆ ನಮಗೆ ಚಾಂಪಿಯನ್ಶಿಪ್ ಗೆನೆ ಮ್ಯಾಚ್ ಆಗೋದು. ಸೊ ಈ ರೀತಿ ನಮಗೆ ಸಿನಾರಿಯೋಸ್ ಗಳು ನೋಡೋದಿಕ್ಕೆ ಸಿಗ್ಬಹುದು. ನಾನಂತೂ 100% ಫಿಕ್ಸ್ ಆಗಿದ್ದೀನಿ. ಇನ್ನೇನು ಎಲಿಮಿನೇಷನ್ ಚೇಂಬರ್ ಹತ್ರ ಬರ್ತಾ ಬರ್ತಾ ಜನವರಿ ಮುಗಿತಾ ನಮಗೆ ಗೊತ್ತಾಗುತ್ತೆ, ಅಪ್ಡೇಟ್ ಗಳು ಕೂಡ ಬರೋದಕ್ಕೆ ಶುರು ಆಗುತ್ತೆ, ರಾಕ್ ಅವರು ಯಾವಾಗ ರಿಟರ್ನ್ ಆಗ್ತಾರೆ ಅಂತ. ನನ್ನ ಪ್ರಕಾರ ಈ ರೀತಿ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಏನನ್ಸುತ್ತೆ, ನಿಮ್ಮ ಅನಿಸಿಕೆನೆ ಕಮೆಂಟ್ ಮಾಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ. ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.